ಹಾಯ್ ಗೈಝ್ ವೆಲ್ಕಮ್ ಟು ಇನ್ಸ್ಕ್ರಿಷನ್ ಸೆವೆನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಾಗರ್ ಸಿಲ್ಗೌಡ ಗೈಝ್ ಈ ಒಂದು ವೇಡದಲ್ಲಿ ನಾನು ನಿಮಗೆ ನಿಮಗಿಂತ ಕೊಡ್ತೇನೆ ಅಂದರೆ ನಿಮ್ಮ ಒಂದು ಕಾಲರ್ ಸ್ಕ್ರೀನ್ಗೆ ಈ ರೀತಿಯ ಆನಿಮೇಷನ್ ಆಗಿರ್ಬೋದು ಅಥವಾ ನೀವು ತುಂಬ ಇಷ್ಟಪಡುವಂಥವರ ಫೋಟೋನೇ ಆಗಿರ್ಬೋದು ಯಾವ ರೀತಿ ಆ್ಯಡ್ ಮಾಡ್ಕೊಬೇಕು ಆನಂದ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳ್ಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬಟನ್ ಅನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ನಿಮ್ಮ ಒಂದು ಕಾಲರ್ ಕಾಲರ್ಸ್ಕಿನಿಗೆ ನಿಮ್ಮ ಒಂದು ಫೋಟೋನೇ ಆಗಿರ್ಬೋದು ಅಥವಾ ನೀವು ಯಾರೋ ಒಂದು ಫೋಟೋನ ಆಡ್ ಮಾಡಬೇಕು ಅನ್ಕೊಂಡಿರ್ತೀರ ಅವರ ಫೋಟೋನೇ ಆಗಿರ್ಬೋದು ಈ ರೀತಿ ಆನಿಮೇಷನ್ ಎಫೆಕ್ಟ್ಸ್ಗಳೇ ಆಗಿರ್ಬೋದು ಎಲ್ಲವನ್ನು ಆ್ಯಡ್ ಮಾಡ್ಕೊಬೇಕು ಅಂದ್ರೆ ಇದಕ್ಕೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇ ಪ್ಲೇಸ್ಟೋರ್ನ ಸಿಗುತ್ತೆ ನೀವೇನು ಮಾಡೋಕ್ಕಾಗುತ್ತೆ ಅಂದರೆ ಫಸ್ಟ್ ಸ್ಟೋರ್ನ ಓಪನ್ ಮಾಡ್ಕೊಬೇಕಾಗತ್ತೆ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡು ನಂತರ ಫೋನ್ ಪ್ಲಸ್ ಕಾಂಟ್ಯಾಕ್ಟ್ಸ್ ಅಂದರೆ ನೀವು ಸರ್ಚ್ ಮಾಡ್ಕೊಬೇಕಾಗುತ್ತೆ ಸರ್ಚ್ ಮಾಡಿದ್ರೆ ಅಂದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಪರ್ಮಿಷನ್ಸ್ಗಳನ್ನ ಕೇಳುತ್ತೆ ಡಿಫಾಲ್ಟ್ಗೆ ಒಂದು ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ನಂತರ ರೈಟ್ ಸೈಡಲ್ಲಿ ಕಾಂಟ್ಯಾಕ್ಟ್ಸ್ ಇರುತ್ತೆ ಟಾಪಲ್ಲಿ ಥರ ಡ್ಯೂಟಿ ಲೈನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಥ್ರ ಡ್ಯೂಟಿ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಬ್ಯಾಕ್ಗ್ರೌಂಡ್ ಕಾಲ್ಸ್ ಅಂತ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಆನಿಮೇಷನ್ ಎಫೆಕ್ಟ್ಸ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅಂದರೆ ಆನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಅನೇಕ ಅನಿಮೇಷನ್ ಎಫೆಕ್ಟ್ಸ್ಗಳು ಸಿಗುತ್ತೆ ಈ ಒಂದು ಆನಿಮೇಷನ್ ಎಫೆಕ್ಟ್ ಬೇಕು ಅಂದರೆ ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಯಾಕಿಗೆ ಬಂದಿದ ನಂತರ ನಿಮಗೆ ಒಂದು ಟಿಕ್ ಮಾರ್ಕ್ ಇರುತ್ತೆ ಆ ಒಂದು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಏನಾಗುತ್ತೆ ಅಂದರೆ ಆ ಒಂದು ಆನಿಮೇಷನ್ ಎಫೆಕ್ಟ್ ಆ್ಯಡ್ ಆಗುತ್ತೆ ಅಥವಾ ಬೇಡ ಬೇರೆ ಒಂದು ಅನಿಮೇಷನ್ ಎಫೆಕ್ಟ್ ಬೇಕು ಅಂದ್ರೆ ಆ ಒಂದು ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ಕೊಂಬೇಕಾಗುತ್ತೆ ಆ ಒಂದು ಅನಿಮೇಷನ್ ಎಫೆಕ್ಟ್ನ ಆಡ್ ಮಾಡ್ಕೊಬೇಕಾಗುತ್ತೆ ನಿಮಗೆ ಅನೇಕ ಅನಿಮೇಷನ್ ಎಫೆಕ್ಟ್ಸ್ಗಳು ಸಿಗುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ನೇಚರ್ ಅನಿಮೇಷನ್ ಎಫೆಕ್ಟ್ಸ್ಗಳು ಮತ್ತು ಅನಿಮಲ್ ಆನಿಮೇಷನ್ ಎಫೆಕ್ಟ್ಸ್ಗಳು ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ ನೀವು ಯಾವುದನ್ನ ಆಡ್ ಮಾಡಬೇಕು ಅನ್ಕೊಂಡ್ರೆ ಅದನ್ನು ಅದನ್ನ ಆಡ್ ಮಾಡಬೇಕಾಗತ್ತೆ ಮತ್ತೆ ಡ್ಯೂಟಿ ಲೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಲ್ಸ್ ಅಂತ ಇರುತ್ತೆ ಕಾಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕಾಲ್ಸ್ ರಿಸೀವಿಂಗ್ ಆಪ್ಷನ್ಸ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೊಬೋದು ಇಲ್ಲಿ ಒಂದು ಬೆಸ್ಟ್ ಆಪ್ಷನ್ ಅಂತಂದ್ರೆ ನಿಮಗೆ ಫ್ರಂಟಲ್ಲಿ ಫಿಂಗರ್ ಪ್ರಿಂಟ್ ಇದೆ ಅಂದರೆ ನಿಮ್ಮ ಒಂದು ಮೊಬೈಲಿಗೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಫಿಂಗರ್ ಪ್ರಿಂಟ್ನ ನೀವು ಕ್ಲಿಕ್ ಮಾಡಿದ ನಂತರ ಮಾತ್ರ ಏನಾಗುತ್ತೆ ಅಂದರೆ ಕಾಲ್ ರಿಸೀವ್ ಆಗುತ್ತೆ ನೀವು ಮಾತ್ರ ಕಾಲ್ ರಿಸೀವ್ ಮಾಡೋದಕ್ಕೆ ಆಗುತ್ತೆ ಬೇರೆ ಯಾರು ಕೂಡ ರಿಸೀವ್ ಮಾಡೋದಕ್ಕೆ ಆಗಲ್ಲ ನಿಮ್ಮಲ್ಲಿ ಫ್ರಂಟಲ್ಲಿ ಫಿಂಗರ್ ಪ್ರಿಂಟ್ ಇತ್ತು ಅಂದರೆ ಇದನ್ನು ಇನ್ನೇಬಲ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಇಲ್ಲಿ ಒಂದು ಐಫೋನ್ ಕಾಲರ್ ಸ್ಕ್ರೀನ್ ನೋಡ್ತಲ್ಲ ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಬ್ಯಾಕಿಗೆ ಇರಬೇಕಾಗುತ್ತೆ ಬ್ಯಾಕಿಗೆ ಬಂದಿದ ನಂತರ ನಾನು ಇಲ್ಲಿ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ರೈಟ್ ಸೈಡಲ್ಲಿರುವಂಥ ಮೊಬೈಲ್ನ ತೊಗೊತಾ ಇದ್ದೀನಿ ತಗೊಂಡು ನಂತರ ಲೆಫ್ಟ್ ಸೈಡ್ ಇರುವಂಥ ಮೊಬೈಲಿಗೆ ಕಾಲ್ ಮಾಡಿದ್ದೀನಿ ಇಲ್ಲಿ ನೀವು ನೋಡಿದೆ ಈ ರೀತಿ ಏನಾಗುತ್ತೆ ಅಂತಂದರೆ ಒಂದು ಅನಿಮೇಷನ್ ಎಫೆಕ್ಟ್ ಆಗಿರ್ಬೋದು ನಂತರ ಈ ಒಂದು ಕಾಲ್ ರಿಸೀವಿಂಗ್ ಆಪ್ಷನ್ ಆಗಿರ್ಬೋದು ಎಲ್ಲವೂ ಕೂಡ ಏನಾಗಿರುತ್ತೆ ಅಂದರೆ ಆ್ಯಡ್ ಆಗಿರುತ್ತೆ ನಂತರ ನೀವು ಬೇಕಾದಂಥವರ ಫೋಟೋನ ಆಡ್ ಮಾಡ್ಕೊಬೇಕು ಅಂದರೆ ಟಾಪ್ ಅಲ್ಲಿ ಡೋಡಿನ ಕ್ಲಿಕ್ ಮಾಡಿ ಮಾಡಿ ಬ್ಯಾಕ್ ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಆನಿಮೇಷನ್ ಕೆಳಗಡೆ ಪಿಕ್ಚರ್ ಇರುತ್ತೆ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ ಗ್ಯಾಲರಿ ಓಪನ್ ಆಗಿದ ನಂತರ ನೀವು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕು ಅನ್ಕೊಂಡಿರ್ತಾರೋ ಅವರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಂತರ ಎಷ್ಟಿನಿಂದ ಒಂದು ಅಪ್ಲಿಕೇಶನ್ ಕ್ಲಿಯರ್ ಮಾಡಿದ್ರು ಕೂಡ ಬ್ಯಾಕ್ ವರ್ಕ್ ಆಗುತ್ತೆ ನಂತರ ಕಾಲ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ರೈಟ್ ಸೈಡ್ ಇರುವಂಥ ಮೊಬೈಲಿಂದ ನಾನು ಕಾಲ್ ಮಾಡಿದ್ದೀನಿ ಇವಾಗ ಏನಾಗ್ತಾ ಇರುತ್ತೆ ಅಂತಂದರೆ ನಾವು ಆ್ಯಡ್ ಮಾಡಿರುವಂಥ ಫೋಟೋ ಬರ್ತಾ ಇರುತ್ತೆ ಮತ್ತು ಕಾಲ್ ರಿಸಿವ್ ಆಪ್ಷನಲ್ಲಿ ಐಫೋನ್ ಕಾಲ್ ಸ್ಕ್ರೀನ್ ಆಗಿರುತ್ತೆ ಅಂದರೆ ಆಡ್ ಆಗಿರುತ್ತೆ ಅಥವಾ ನಿಮಗೆ ಬೇರೆ ಬೇರೆ ಕಾಲರ್ ಸ್ಕ್ರೀನ್ ಆಪ್ಷನ್ಸ್ಗಳು ಬೇಕು ಅಂತ ಅಂದರೆ ಅದನ್ನು ಕೂಡ ನೀವೇ ನೋಡೋದು ಅಂತಂದ್ರೆ ಇನೇಬಲ್ ಮಾಡ್ಕೊಬೋದು ಈ ರೀತಿ ನೀವೇ ನೋಡೋದು ಅಂದರೆ ನಿಮ್ಮ ಒಂದು ಕಾಲರ್ ಸ್ಕ್ರೀನಿಗೆ ಈ ರೀತಿ ಒಂದು ಆನಿಮೇಷನ್ ಎಫೆಕ್ಟ್ ಫೋಟೋಸ್ಗಳನ್ನ ಆ್ಯಡ್ ಮಾಡ್ಕೊಬೋದು ಗೈಸ್ ನಾನು ನಾನಿವಾಗ ನಿಮಗೆ ತಿಳ್ಸ್ಕೊಡಿ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು